ಬೈ ಎಲೆಕ್ಷನ್ನ ಕಾವು ದಿನ ದಿನಕ್ಕೂ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಚನ್ನಪಟ್ಟಣ ಮಾತ್ರ ಸೆಂಟರ್ ಆಫ್ ಅಟ್ರಾಕ್ಷನ್. ಇಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ಮುಂದುವರಿತಾ ಇದೆ. ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು ಅನ್ನುವಂಥ ತಲೆನೋವು ಹೈಕಮಾಂಡ್. ಯಾರು ಗೊಲಿಯುತ್ತೆ ಹಾಗಾದರೆ ಚನ್ನಪಟ್ಟಣ ಕ್ಷೇತ್ರದ ದೋಸ್ತಿ ಟಿಕೆಟ್, ಇದು ಚರ್ಚೆಗೆ ಗ್ರಾಸ ಆಗ್ತಾ ಇರೋದು. ಯಾರು ಹೋಗುತ್ತೆ ಅಂತ ಶತಾಯ ಗತಾಯ ಟಿಕೆಟ್ ಪಡಿಲೇಬೇಕು ಅಂತೇಳಿ ಸೈನಿಕ ಕಸರತ್ತು ಮಾಡ್ತಾ ಇದ್ದಾರೆ ದೆಹಲಿ ಮಟ್ಟದಲ್ಲಿ. ಅಲ್ಲೇ ಬೀಡು ಬಿಟ್ಟು ಲಾಬಿ ಮಾಡ್ತಾ ಇದ್ದಾರೆ ಸಿ ಪಿ ಯೋಗೇಶ್ವರ್ ಅವರು. ಟಿಕೆಟ್ ಬೇಕಲೇಬೇಕು, ಇಲ್ಲಾಂದ್ರೆ ಬಂಡಾಯ ಸ್ಪರ್ಧೆ ಮಾಡಬೇಕಾಗತ್ತೆ. ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡಬೇಕಾಗತ್ತೆ ಅಂತೇಳಿ ಸಿ ಪಿ ವೈ ಬಾಂಬ್ ಸಿಡಿಸ್ತಾ ಇದ್ದ. ಇದ್ರ ಬಗ್ಗೆ ವರಿಷ್ಠರಿಗೆ ಒಂದು ಸ್ಪಷ್ಟ ಸಂದೇಶ, ಒಂದು ಸ್ಪಷ್ಟ ನಿರ್ಧಾರವನ್ನ ಈಗಾಗಲೇ ಹೈಕಮಾಂಡ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಅಷ್ಟೇ, ಗಮನಿಸಿರ್ಬೋದು ಒಂದು ಎರಡು ತಿಂಗಳು, ಒಂದೂವರೆ ತಿಂಗಳು, ಎರಡು ತಿಂಗಳ ಹಿಂದೆಯೇ ಸಿ ಪಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಅವರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರು ಒಂದು ಒಮ್ಮತದ ನಿರ್ಣಯಕ್ಕೆ ಬರ್ತೀವಿ ಅಂತಂದಿದ್ರು. ಸಿ ಪಿ ಯೋಗೇಶ್ವರ್ ಬೆಂಬಲಕ್ಕೆ ರಾಜ್ಯ ಬಿಜೆಪಿ ನಾಯಕರಿಗ ನಿಲ್ತಾ ಇದ್ದಾರೆ. ಸಿ ಪಿ ವೈಗೆ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯೊಂದಿಗೆ ಚರ್ಚೆ ಮಾಡಿ ಈಗಲೇ ಈ ಕೂಡಲೇ ಫೈನಲ್ ಮಾಡ್ಕೊಳ್ಳಿ. ಹೈಕಮಾಂಡ್ ಬಳಿ ಈ ರೀತಿಯಾಗಿ ಬಿಜೆಪಿ ನಾಯಕರು ಮನವಿ ಮಾಡ್ಕೊಂಡಿದ್ದಾರೆ, ಆದಷ್ಟು ಬೇಗ ನಿರ್ಣಯ ತೆಗೆದುಕೊಳ್ಳಿ ಅಂತ. ಕುಮಾರಸ್ವಾಮಿ ಅವರ ಹತ್ರ ಮಾತಾಡಿ ಈಗಲೇ ನಿರ್ಣಯ ತೆಗೆದುಕೊಂಡು ಬಿಡಿ ಅಂತ ದುಂಬಾಲು ಬಿದ್ದಿದ. ಬೈ ಎಲೆಕ್ಷನ್ನ ಕಾವು ದಿನ ದಿನಕ್ಕೂ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಚನ್ನಪಟ್ಟಣ ಮಾತ್ರ ಸೆಂಟರ್ ಆಫ್ ಅಟ್ರಾಕ್ಷನ್. ಇಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ಮುಂದುವರಿತಾ ಇದೆ. ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು ಅನ್ನುವಂಥ ತಲೆನೋವು ಹೈಕಮಾಂಡ್. ಯಾರು ಗೊಲಿಯುತ್ತೆ ಹಾಗಾದರೆ ಚನ್ನಪಟ್ಟಣ ಕ್ಷೇತ್ರದ ದೋಸ್ತಿ ಟಿಕೆಟ್, ಇದು ಚರ್ಚೆಗೆ ಗ್ರಾಸ ಆಗ್ತಾ ಇರೋದು. ಯಾರಿಗೆ ಹೋಗುತ್ತೆ ಅಂತ ಶತಾಯ ಗತಾಯ ಟಿಕೆಟ್ ಪಡಿಲೇಬೇಕು ಅಂತೇಳಿ ಸೈನಿಕ ಕಸರತ್ತು ಮಾಡ್ತಾ ಇದ್ದಾರೆ ದೆಹಲಿ ಮಟ್ಟದಲ್ಲಿ. ಅಲ್ಲೇ ಬೀಡು ಬಿಟ್ಟು ಲಾಬಿ ಮಾಡ್ತಾ ಇದ್ದಾರೆ ಸಿ ಪಿ ಯೋಗೇಶ್ವರ್ ಅವರು. ಟಿಕೆಟ್ ಬೇಕಲೇಬೇಕು, ಇಲ್ಲಾಂದ್ರೆ ಬಂಡಾಯ ಸ್ಪರ್ಧೆ ಮಾಡಬೇಕಾಗತ್ತೆ. ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡಬೇಕಾಗತ್ತೆ ಅಂತೇಳಿ ಸಿ ಪಿ ವೈ ಬಾಂಬ್ ಸಿಡಿಸ್ತಾ ಇದ್ದ. ಇದ್ರ ಬಗ್ಗೆ ವರಿಷ್ಠರಿಗೆ ಒಂದು ಸ್ಪಷ್ಟ ಸಂದೇಶ, ಒಂದು ಸ್ಪಷ್ಟ ನಿರ್ಧಾರವನ್ನ ಈಗಾಗಲೇ ಹೈಕಮಾಂಡ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಅಷ್ಟೇ, ಗಮನಿಸಿರ್ಬೋದು ಒಂದು ಎರಡು ತಿಂಗಳು, ಒಂದೂವರೆ ತಿಂಗಳು, ಎರಡು ತಿಂಗಳ ಹಿಂದೆಯೇ ಸಿ ಪಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಅವರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರು ಒಂದು ಒಮ್ಮತದ ನಿರ್ಣಯಕ್ಕೆ ಬರ್ತೀವಿ ಅಂತಂದಿದ್ರು. ಸಿ ಪಿ ಯೋಗೇಶ್ವರ್ ಬೆಂಬಲಕ್ಕೆ ರಾಜ್ಯ ಬಿಜೆಪಿ ನಾಯಕರಿಗ ನಿಲ್ತಾ ಇದ್ದಾರೆ. ಸಿ ಪಿ ವೈಗೆ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಕೊಡಿ ಅಂತ ಮನವಿ ಮಾಡ್ತಾ ಇದ್ದ. ಕುಮಾರಸ್ವಾಮಿಯೊಂದಿಗೆ ಚರ್ಚೆ ಮಾಡಿ ಈಗಲೇ ಈ ಕೂಡಲೇ ಫೈನಲ್ ಮಾಡ್ಕೊಳ್ಳಿ. ಹೈಕಮಾಂಡ್ ಬಳಿ ಈ ರೀತಿಯಾಗಿ ಬಿಜೆಪಿ ನಾಯಕರು ಮನವಿ ಮಾಡ್ಕೊಂಡಿದ್ದಾರೆ, ಆದಷ್ಟು ಬೇಗ ನಿರ್ಣಯ ತೆಗೆದುಕೊಳ್ಳಿ ಅಂತ. ಕುಮಾರಸ್ವಾಮಿ ಅವರ ಹತ್ರ ಮಾತಾಡಿ ಈಗಲೇ ನಿರ್ಣಯ ತೆಗೆದುಕೊಂಡು ಬಿಡಿ ಅಂತ ದುಂಬಾಲು ಬಿದ್ದಿದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.